ನಮ್ಮೂರು ಟಿವಿ, ಇದು ಗ್ರಾಮೀಣ ಜನತೆಯ ಧ್ವನಿ. ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನಿರಾಜು ಪರ ಭಾನುವಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸುಮಾರು 1.5 ಕಿಲೋಮೀಟರ್ ವರೆಗೆ ಭರ್ಜರಿ ರೋಡ್ ಶೋನ ನಡೆಸಿದರು. ನಗರದ ಟೋಲ್ಗೇಟ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ತಹಶೀಲ್ದಾರ್ ಕಚೇರಿ ವೃತ್ತ, ಪಿಎಲ್ಡಿ ಬ್ಯಾಂಕ್, ಒಕ್ಕಲಿಗರ ಕಲ್ಯಾಣ ಮಂಟಪದ ಮೂಲಕ ಬಸವ ಭವನದ ವೃತ್ತದವರೆಗೆ ಸಾಗಿತು. ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಬಿಜೆಪಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಅಮಿತ್ ಶಾ ಸಾಗಿದ ಮಾರ್ಗದುದ್ದಕ್ಕೂ ಘೋಷಣೆ ಕೂಗಿ ಹೂವಿನ ಮಳೆಗೈದರು. ಜನಸಾಗರ ತಡೆಯಲು ಪೊಲೀಸರು ಹಾಗೂ ಸಿಆರ್ಪಿಎಫ್ ಸಿಬ್ಬಂದಿಯ ಭದ್ರಕೋಟೆ ನಿರ್ಮಿಸಲಾಗಿತ್ತು. ಬ್ಯಾರಿಕೇಡ್ ಹೊರಗೆ ನಿಲ್ಲುವಂತೆ ಜನರಿಗೆ ಸೂಚಿಸಲಾಗಿತ್ತು. ಆದರೆ ಅಮಿತ್ ಶಾ ಅವರು ಜನರನ್ನ ರಸ್ತೆಯ ಮಧ್ಯೆ ಸಂಚರಿಸಲು ಬಿಡುವಂತೆ ಭದ್ರತಾ ಸಿಬ್ಬಂದಿಗೆ ಸೂಚಿಸಿದರು. ಕಿಕ್ಕಿರಿದು ತುಂಬಿದ ಜನಸಾಗರದ ಮಧ್ಯೆ ರೋಡ್ ಶೋ ವಾಹನ ತೆರಳಿತು. आप सभी का हृदय से बहुत बहुत धन्यवाद, आभार, थैंक यू. ಸನ್ಮಾನಗಳು ಈ ಪೂರ್ವ ಬಂದವರನ್ನ ನಾವೇ ದುಡ್ಡು ಕೊಟ್ಟು ಎಲ್ಲರಿಗೆ
ನನ್ನ ಕೊನೆ ಕ್ಷಣಗಳಲ್ಲಿ ನಾನು ಒಂದು ಬಾರಿ ನನ್ನ ಮಗ ಮುಖ್ಯಮಂತ್ರಿಯಾಗುವುದನ್ನು ನೋಡಬೇಕು ಎಂದು ಮಾಜಿ ಪ್ರಧಾನಿ ದೇವೇಗೌಡ ಮನವಿ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರದ ಹೊರವಲಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ರವಿಕುಮಾರ್ ಪರವಾಗಿ ಮತಯಾಚನೆ ಮಾಡುವುದನ್ನು ಸಹ ಮಾಜಿ ಪ್ರಧಾನಿ ದೇವೇಗೌಡ ಮುಖಂಡರುಗಳ ಜೊತೆ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಬಿಜೆಪಿ ಸರ್ಕಾರ ಯಾವ ಮಟ್ಟದಲ್ಲಿದೆ, ಈ ಸರ್ಕಾರ ಜನರಿಗೆ ಮಾಡಿ ಯಾರೇ ಕಾಂಗ್ರೆಸ್ ದೊಣ್ಣೆ ನಾಯಕ ಹೇಳಿಕೊಟ್ಟಂತೆ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಎಂದು ಎಲ್ಲ ಸುಳ್ಳಿನ ಭರವಸೆಗಳು ಕೊಡುತ್ತಾ ಬಂದಿದ್ದಾರೆ. ಅಂತಹ ಬಿ ಟೀಮ್ ಅಂತೂ ಇದ್ರೆ ಅದು ಕಾಂಗ್ರೆಸ್. ಕಳೆದ ಬಾರಿ ಕಾಂಗ್ರೆಸ್ನವರು ಬಿಜೆಪಿಯ ಪರ ಸಹಾಯ ಮಾಡಿದ್ದಾರೆ ಎಂದು ಮಾಜಿ ಪ್ರಧಾನಿ ದೇವೇಗೌಡರು ನೋವನ್ನ ತೋಡಿಕೊಂಡರು. ನನ್ನ ಜೀವನದಲ್ಲಿ ಕನಸು ಸಹ ಕಂಡಿರಲಿಲ್ಲ ರವಿ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲುತ್ತಾನೆಂದು. ರವಿಯನ್ನ ಈ ವಾರ ಶಾಸಕನಾಗಿ ಮಾಡಿ ಅವರು ಸಾಮಾನ್ಯ ಮನುಷ್ಯನಂತೆ ಎಲ್ಲರ ಜೊತೆಗೂಡುತ್ತಾನೆ. ರವಿ ಚುನಾವಣೆಯಲ್ಲಿ ಸೋತ ಎಂದು ಕೇಳಿದ ತಕ್ಷಣ ನನ್ನ ಹೃದಯ ಮಿಡಿಯಿತು. ಊಟ ಸಹ ಮಾಡಲು ಆಗಲಿಲ್ಲ. ಜೆಡಿಎಸ್ ಅಭ್ಯರ್ಥಿ ಮೇಲೂರು ರವಿಕುಮಾರ್ ಮಾತನಾಡಿ, ನಮ್ಮ ತಾಲೂಕಿನ ರಾಜಕೀಯದ ವಿದ್ಯಮಾನಗಳನ್ನು ಕಂಡು ಈಗಾಗಲೇ ಸಾವಿರಾರು ಜನ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ದೇವೇಗೌಡರು ಪ್ರಧಾನಿಯಾಗಿದ್ದಾಗ ನಾನು ವ್ಯವಸಾಯ ಮಾಡುತ್ತಿದ್ದೆ. ಆಗ ರಸಗೊಬ್ಬರಗಳು ಸಬ್ಸಿಡಿ ದರದಲ್ಲಿ ವಿತರಣೆ ಮಾಡಿದರು. ಆದ್ದರಿಂದ ನಾನು ರೈತರ ಪರ ನಿಲ್ಲುವ ಪಕ್ಷವನ್ನ ಆರಿಸಿಕೊಂಡು ಸೇವೆ ಮಾಡ್ತಾ ಇದ್ದೇನೆ ಎಂದು ತಿಳಿಸಿದರು. ಎಷ್ಟು ಸೋಮನ್ನ ಊಟ ಮಾಡಿದ ಮನುಷ್ಯ ಅನ್ನೋದ್ರ ಬಗ್ಗೆ ನನ್ನಿಂದ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ಮೋದಿಯವರು ಎರಡು ದಿನ ರೋಡ್ ಶೋ ಮಾಡ್ತಾ ಇದ್ದಾರೆ. ಯಾಕೆ ಪಾರ್ಲಿಮೆಂಟ್ ವಿಷಯ ಇವತ್ತು ನಾಳೆ ಎರಡು ದಿನ ರೋಡ್ ಶೋ ಮೋದಿಯವರು, ಅದರರ್ಥ ಏನು? ಇವತ್ತು ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ಶಕ್ತಿ ಹಿಂದಿನವರಿಗೆ ಗೊತ್ತಾಗಿದೆ. ರೋಡ್ ಶೋ ಮಾಡಿ ಜನರನ್ನು ಮರುಗೊಳಿಸತಕ್ಕಂಥದ್ದು ಸಾಧ್ಯ ಆಗಲ್ಲ. ಕಾಂಗ್ರೆಸ್ ಮುಖಂಡರುಗಳು ಯಾವ ಕುಮಾರಸ್ವಾಮಿ ಅವರನ್ನು ರಾಜಕೀಯವಾಗಿ ಮುಗಿಸಬೇಕೆಂದು ಹೊರಟರು, ಅದೇ ಕಾಂಗ್ರೆಸ್ ಮುಖಂಡರುಗಳು ಇವತ್ತು ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಲಿಕ್ಕೆ ಕಾರಣ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಮುಖಂಡರುಗಳು ಅಂತಾರೆ. ಯಾರು ಬಳಸ್ಕೊಟ್ಟರು? 18 ದಿನ ಎಂಎಲ್ಎಗಳನ್ನ ಮುಂಬೈಗೆ ಕಳಿಸ್ಕೊಟ್ಟವರು ಯಾರು? ಸತ್ಯ ಹೇಳಿ, ಸತ್ಯ ಹೇಳಿ. ತೀರ್ಮಾನ ಮಾಡಿ ಒಬ್ಬರೇ ಒಬ್ಬ ಸಚಿವರು. ರಾಜ್ಯದಲ್ಲಿಯೇ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳ ಪೈಕಿ ದೇವದುರ್ಗ ಕ್ಷೇತ್ರದ ಅಭ್ಯರ್ಥಿಯಾದ ಕಾರ್ಯಮ್ಮ ಜಿ ನಾಯಕ ಅವರ ಗೆಲುವು ಪ್ರಥಮವಾಗಿಯೇ ಘೋಷಣೆಯಾಗುವ ಸಾಧ್ಯತೆ ಇದೆ ಎಂದು ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ಹನುಮಂತಪ್ಪ ಆಲ್ಕೋಡ್ ಹೇಳಿದರು. ಇನ್ನು ಜಾಲಳ್ಳಿ ಪಟ್ಟಣದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಕೈಗೊಂಡು ನಂತರ ಪಕ್ಷದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳಿಗೆ ಸಿಗದಷ್ಟು ಬೆಂಬಲ ಈ ಕ್ಷೇತ್ರದ ಅಭ್ಯರ್ಥಿಯಾದ ಕರಿಯಮ್ಮ ನಾಯಕ ಅವರಿಗೆ ಸಿಗ್ತಾ ಇದೆ. ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಮತದಾರರು ತಮ್ಮ ಮನೆಯ ಮಗಳಿಗೆ ನೀಡುವಂತಹ ಗೌರವವನ್ನ ನೀಡಿ ಉಡಿ ತುಂಬಿ ಹಣ ಸಂಗ್ರಹ ಮಾಡಿ ಚುನಾವಣಾ ವೆಚ್ಚಕ್ಕೆ ನೀಡುವಂತಹ ಕೆಲಸ ಮಾಡಿದ್ದಾರೆ. ತಾಲೂಕಿನ ಯಾವುದೇ ಗ್ರಾಮದಲ್ಲಿಯೂ ಕೂಡ ಪಕ್ಷದ ಕಾರ್ಯಕರ್ತರೇ ನಿಂತು ತಮ್ಮ ಖರ್ಚು ವೆಚ್ಚ ಮಾಡಿಕೊಳ್ತಿದ್ದಾರೆ. ಇಂತಹ ದೃಶ್ಯಗಳನ್ನು ಯಾವುದೇ ಪಕ್ಷದ ಅಥವಾ ಕ್ಷೇತ್ರದಲ್ಲಿ ಕಾಣಲು ಸಾಧ್ಯ ಇಲ್ಲ. ಹಿಂದೆ ತಾವು ಸಚಿವರಾಗಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಲಾಗಿತ್ತು. ಅಲ್ಲದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಸಹಾಯವನ್ನ ಮಾಡಿದ್ದಾರೆ. ಅವರ ಕೈ ಬಲಪಡಿಸಲು ಜೆಡಿಎಸ್ ಅಭ್ಯರ್ಥಿಗೆ ಜನತೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಯಾವುದೇ ಸಾಮಾಜಿಕ ನ್ಯಾಯ ಇಲ್ಲವಾಗಿದೆ. ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾಗಿದೆ. ಅಲ್ಲಿನ ಮುಖಂಡರನ್ನು ನಂಬಿ ತಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಟಿಕೆಟ್ ವಂಚಿತಗೊಂಡು ಮರಳಿ ಜೆಡಿಎಸ್ ಗುಡಿಗೆ ಸೇರುವಂತಾಗಿದೆ ಎಂದು ತಿಳಿಸಿದರು.
ಜಿಲ್ಲೆಯಲ್ಲಿ ಕನಿಷ್ಠ 5 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿ ರಾಜ್ಯದಲ್ಲಿ ಸ್ವಂತ ಬಲದ ಮೇಲೆ ನಿಂತು ಸರ್ಕಾರ ರಚಿಸಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಪಂಚರತ್ನ ಯೋಜನೆಗಳನ್ನು ಜಾರಿ ಮಾಡ್ತಾರೆ ಎಂದು ತಿಳಿಸಿದರು. ಎಲ್ಲರೂ ಅಪನಂಬಿಕೆ, ಎಲ್ಲವನ್ನೂ ಮೋಸ ಕಾಂಗ್ರೆಸ್ ಅವಾಗಿದ್ದರಿಂದ ನಾನು ಜನತಾದಳಕ್ಕೆ ಬಂದಿನಿ. ಜನತಾದಳದ ಅಭ್ಯರ್ಥಿಗಳು ಈ ಸಲ ನನ್ನ ತಿಳುವಳಿಕೆ ಪ್ರಕಾರ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ 5 ಗೆಲ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ನಾವು ಲಿಂಗಸೂರು ಗೆಲ್ತೀವಿ, ಜೊತೆಗೆ ನಾವು ದೇವದುರ್ಗ ಗೆಲ್ತೀವಿ, ಮಾನವಿ ಗೆಲ್ತೇವೆ, ಸಿಂಧನೂರು ಗೆಲ್ತೇವೆ, ರಾಯಚೂರು ಊರಲ್ಲೂ ಕೂಡ ಗೆಲ್ಲುವಂಥ ವಾತಾವರಣ ಇದೆ. ರಾಯಚೂರಲ್ಲಿ ಫೈಟ್ ಇದೆ ನಗರದಲ್ಲಿ. ಸೊ ಈ ಥರದ ವಾತಾವರಣ ಆಗಿರೋದ್ರಿಂದ ಬಹುಶಃ ನಾವು ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಪಕ್ಷ ಯಶಸ್ವಿಯಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಭಾಳ ಜಿದ್ದಾಜಿದ್ದಿನಿಂದ ಏನು ಹೋರಾಟ ಮಾಡಾಗ್ತಾ ಇರಾರ, ಜಿದ್ದಾಜಿದ್ದಿನ ಎಲೆಕ್ಷನ್ ಮಾಡೋದನ್ನು ಕೂಡ ನಮ್ಮ ಕಾರ್ಯಕರ್ತರು ತಯಾರಿದ್ದಾರೆ ಅಂತಕ್ಕಂಥದ್ದು ನನಗೆ ಬಂದಿರತಕ್ಕಂಥ ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಸರ್. ಆಮೇಲೆ ಇವರೇನು ಪ್ರೋಗ್ರಾಮ್ ಕೊಟ್ಟಾರಲ್ಲ, ವಿಜಯಪುರದ 19ನೇ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯೆ ಪತಿ ಹಾಗೂ ರೌಡಿಶೀಟರ್ ಮೇಲೆ ದುಷ್ಕರ್ಮಿಗಳು ಫೈರಿಂಗ್ ಗೈದಿರುವ ಘಟನೆ ವಿಜಯಪುರದ ಚಾಂದಪುರ ಕಾಲೋನಿಯಲ್ಲಿ ಶನಿವಾರ ನಡೆದಿದೆ. ಇನ್ನು ರೌಡಿಶೀಟರ್ ಹೈದರ್ ಅಲಿ ನದ ಫೈರಿಂಗ್ ಮಾಡಿರುವ ಹಿನ್ನೆಲೆ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ಹತ್ಯೆಗೈದು ದುಷ್ಕರ್ಮಿಗಳು ಪರಾರಿಯಾಗಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಒಂದು 10-10.5 ವೇಳೆಯಲ್ಲಿ ಹೈದರ್ ನದಾಫ್ ಅನ್ನುವಂತಹ ಒಬ್ಬ ವ್ಯಕ್ತಿ ವಜ್ರಹನುಮಾನ್ ಗೇಟ್ನಿಂದ ಮುಂದೆ ಇರುವಂತಹ ಪ್ರದೇಶದಲ್ಲಿ ಒಂದು ಗುಂಡಿಗೆ ಕೊಲ್ಲಲಾಗಿದೆ. ಇದು ಈ ಹಿಂದೆ ಕಾರ್ಪೊರೇಟರ್ ಎಲೆಕ್ಷನ್ನಲ್ಲಿ ಇದ್ದಂತಹ ವೈರತ್ವಕ್ಕೋಸ್ಕರ ಆಗಿದೆ ಅಂತೇಳಿ ಪ್ರಿಲಿಮಿನರಿ ಎನ್ಕ್ವೈರಿಯಿಂದ ತಿಳಿದು ಬರ್ತಾ ಇದೆ. ಈ ಫೈರಿಂಗ್ಗೂ ಪ್ರಸಕ್ತ ನಡೀತಾ ಇರುವಂತಹ ಎಲೆಕ್ಷನ್ಗೂ ಯಾವುದೇ ಸಂಬಂಧ ಇಲ್ಲ. ಸಾರ್ವಜನಿಕರು ಯಾವುದೇ ಆತಂಕಕ್ಕೊಳಗಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಅದು ಎರಡು ಗುಂಪುಗಳ ನಡುವೆ ಅವ್ರಿಗೆ ಹಿಂದಿನಿಂದ ಇದ್ದಂತಹ ವೈರತ್ವದ ಹಿನ್ನೆಲೆಯಲ್ಲಿ ಇದು ಆಗಿದೆ ಅಂತೇಳಿ ಪ್ರಿಲಿಮಿನರಿ ಎನ್ಕ್ವೈರಿಯಿಂದ ತಿಳಿದು ಬಂದಿದೆ. ಹಾಗಾಗಿ ಯಾರೂ ಕೂಡ ಆತಂಕಕ್ಕೊಳಗಾಗುವಂತಹ ಅವಶ್ಯಕತೆ ಇಲ್ಲ. ನಾವು ಈಗಾಗಲೇ ಹಲವಾರು ಟೀಮ್ಗಳನ್ನು ಸೃಜನೆ ಮಾಡಿದ್ದೇವೆ ಮತ್ತು ಸದ್ಯದಲ್ಲೇ ಯಾರು ಆರೋಪಿತರುಗಳಿದ್ದಾರೆ ಅವರನ್ನು ದಸ್ತಗಿರಿ ಮಾಡಿ ಅವರ ಮೇಲೆ ಕಠಿಣವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಸಾರ್ವಜನಿಕರು ಯಾವುದೇ ಆತಂಕಕ್ಕೊಳಗಾಗದಂತೆ ತಮ್ಮ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೋದು. ನಾವು ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸದ್ಯ ಅವರ ಮೃತ ವ್ಯಕ್ತಿಯನ್ನು ಪರಿಶೀಲನೆ ಮಾಡಿದಾಗ ಒಂದು 3-4 ರೌಂಡ್ಸ್ ಅಷ್ಟು ಅವರ ಬಾಡಿ ಮೇಲೆ ಕಂಡು ಬರ್ತಾ ಇದೆ. ಅದು ತನಿಖೆ ಸಂಪೂರ್ಣವಾಗಿ ಆದ ನಂತರ ಗೊತ್ತಾಗ್ತದೆ. ಆರೋಪ ಮಾಡ್ತಾರೆ ಅದು ಈಗ ತನಿಖೆ ಇರೋದರಿಂದ ನಾವು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಹೇಳಕ್ಕೆ ಬರೋದಿಲ್ಲ. ಅದು ನಾವು ದಸ್ತಗಿರಿ ಮಾಡಿದ ನಂತರ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಸರ್, ಈಗ ಅವರು ರೌಡಿ ಶೀಟರ್ ಆಗಿದ್ರು ಅಂತ ಹೇಳಿದ್ರು, ಎಷ್ಟು ಕೇಸ್ ಇದೆ ಸರ್? 5 ಈಗ ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಈ ಮೃತ ವ್ಯಕ್ತಿಯನ್ನು ಕೂಡ ರೌಡಿ ಶೀಟರ್ ಇದ್ದರು ಮತ್ತು ಆರೋಪಿತರುಗಳು ಕೂಡ ರೌಡಿ ಶೀಟರ್ಸ್ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಾವು ಅವ್ರ ಮೇಲೆ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೇವೆ. ಸಾರ್ವಜನಿಕರು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಮೃತ ವ್ಯಕ್ತಿ ಮೇಲೆ ಎಷ್ಟು ಕೇಸ್ಗಳಿವೆ ಸರ್?
ಅದೆಲ್ಲ ನೋಡ್ತಾ ಇದ್ದೀವಿ ಇವಾಗ ನೋಡ್ತಾ ಇದ್ದೀವಿ ವೆರಿಫೈ ಮಾಡ್ತಾ ಇದ್ದೀವಿ. ಇದು ಲೈಸೆನ್ಸ್ಡ್ ವ್ಯಾಪನ್ ಇಂದ ಫೈರ್ ಮಾಡಿರುವಂಥದ್ದಲ್ಲ. ನಾವೀಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಲೈಸೆನ್ಸ್ಡ್ ವೆಪನ್ಸನ್ನು ಪೊಲೀಸ್ ಠಾಣೆಯಲ್ಲಿ ನಾವು ಈಗಾಗಲೇ ಡಿಪಾಸಿಟ್ ಮಾಡಿಸ್ಬಿಟ್ಟಿದ್ದೇವೆ. ಒಂದೇ ಒಂದು ವೆಪನ್ ಕೂಡ ಲೈಸೆನ್ಸ್ಡ್ ವೆಪನ್ಗಳು ಹೊರಗಡೆ ಇಲ್ಲ. ಎಲ್ಲವೂ ಕೂಡ ನಾವು ಆಲ್ರೆಡಿ ಪೊಲೀಸ್ ಠಾಣೆಗಳಲ್ಲಿ ಡಿಪಾಸಿಟ್ ಆಗಿದ್ದಾವೆ. ಮತ್ತು ಎಲ್ಲ ರೌಡಿ ಶೀಟರ್ಸ್ ಮೇಲೂ ಕೂಡ ನಾವು ಈಗಾಗಲೇ ಅವರ ಮೇಲೆ ಸೆಕ್ಯೂರಿಟಿ ಕೇಸಸ್ ಹಾಕಿ ಬೌಂಡ್ ಓವರ್ ಕೂಡ ಮಾಡಿದ್ದೇವೆ. ಅದನ್ನು ಮೀರಿ ಈ ರೀತಿ ಮಾಡಿದಂಥ ಪಕ್ಷದಲ್ಲಿ ಅವರ ಮೇಲೆ ಕಠಿಣವಾದ ಕ್ರಮ ಆಗ್ತದೆ. ಇಲ್ಲ, ಅದೆಲ್ಲ ತನಿಖೆ ಮುಗಿದ್ಮೇಲೆ. ಗದಗ ನಗರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ವಿವಿಧ ದಲಿತ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ಸಂಘಟನೆಗಳಿಂದ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆ ಕೊಪ್ಪಳ ಜಿಲ್ಲೆ ಹನುಮಸಾಗರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಲು ನಿರಾಕರಿಸಿದ ಬಸನಗೌಡ ಪಾಟೀಲ್ ಯತ್ನಾಳ್ ಏಕವಚನದಲ್ಲಿ ಮಾತನಾಡಿ, ಅವನಿಗೆ ಏಕೆ ಹಾರ ಹಾಕಬೇಕು ನಾನು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏಕವಚನದಲ್ಲಿ ನಿಂದನೆ ಮಾಡಿದ ಬಿಜೆಪಿಯ ಯತ್ನಾಳ್ ವಿರುದ್ದ ಗದಗ್ನಲ್ಲಿ ಪ್ರತಿಭಟನೆ ನಡೆಯಿತು. ಇಂತಹ ಕೋಮುವಾದಿಗಳ ವಿರುದ್ಧ ನಮ್ಮ ದಲಿತ ಸಂಘಟನೆಗಳು ಪ್ರತಿಯೊಬ್ಬರೂ ಹೋರಾಟ ಮಾಡಬೇಕು. ಒಂದೊಮ್ಮೆ ಸಂವಿಧಾನ ಅಳಿದರೆ ನಾವು ಉಳಿಯುವುದು ದುಸ್ತರವಾದೀತು. ನಮ್ಮ ಮಕ್ಕಳ ಭವಿಷ್ಯ ಮಣ್ಣುಪಾಲು ಆಗುತ್ತದೆ. ಇಂತಹ ಮನುವಾದಿಗೆ ಈ ಸಾರಿ ಚುನಾವಣೆಯಲ್ಲಿ ಬಿಜೆಪಿಯವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಬಿಜೆಪಿ ಪಕ್ಷದ ಬಸವನಾಥ್ ಪಾಟೀಲ್ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮಕ್ಕೆ ಮತಯಾಚನೆಗೆ ಬಂದ ಎಐಎಂಐಎಂ ಮತ್ತು ರೈತ ಸಂಘ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಶೀಲ್ ಕುಮಾರ್ ಬೆಳಗಲಿ ಅವರಿಗೆ ಮುತ್ತೂರು ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ಜಮಖಂಡಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಶೀಲ್ ಕುಮಾರ್ ಬೆಳಗಲಿ ಅವರು ಮುತ್ತೂರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆಯೇ ಮುತ್ತೈದೆಯರು ಆರತಿ ಬೆಳಗುವುದರೊಂದಿಗೆ ಹೂಮಳೆ ಸುರಿಸಿ ಪುರಪ್ರವೇಶ ಮಾಡಿಕೊಂಡು ರಾಜಕೀಯ ಮುಖಂಡರು, ಗಣ್ಯಮಾನ್ಯರು, ಯುವಕರು, ಮುತ್ತೂರು ಗ್ರಾಮದ ಗುರು ಹಿರಿಯರು ಭಾಗವಹಿಸಿದ್ದರು. ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಕ್ಷೇತರ ಅಭ್ಯರ್ಥಿ ರೈತ ಕುಟುಂಬದಿಂದ ಬಂದ ಸುಶೀಲ್ ಕುಮಾರ್ ಬೆಳಗಲಿ, ನಾನು ಒಬ್ಬ ಸಾಮಾನ್ಯ ಮನುಷ್ಯ, ನನ್ನನ್ನು ನೀವು ಆರಿಸಿ ತಂದರೆ ನಿಮ್ಮ ಕಷ್ಟ ಸುಖಕ್ಕೆ ನಾನು ಆಗ್ತೇನೆ. ಆದರೆ ಆ ಇಬ್ಬರು ಅಂದರೆ ಜಮಖಂಡಿ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆನಂದ್ ನ್ಯಾಮಗೌಡ ಹಾಗೂ ಬಿಜೆಪಿ ಪಕ್ಷದ ಜಗದೀಶ ಗುಡಗಂಟಿ, ಇವರಿಬ್ಬರು ಸಕ್ಕರೆ ಕಾರ್ಖಾನೆ ಮಾಲೀಕರು. ಇವರನ್ನೇನಾದರೂ ನೀವು ಆರಿಸಿ ತಂದರೆ ಅವರು ಇನ್ನೂ ಎರಡೆರಡು ಕಾರ್ಖಾನೆಗಳನ್ನು ಕಟ್ಟಿಸಿಕೊಳ್ತಾರೆ. ಹೊರತಾಗಿ ರೈತರ ಕಷ್ಟ ಸುಖಕ್ಕಾಗುವರಲ್ಲ. ಕಾರಣ ನೀವು ಈ ವಿಚಾರವಾಗಿ ನನ್ನನ್ನು ಆರಿಸಿ ತರಬೇಕೆಂದು ತಮಗೆ ಕೈಮುಗಿದು ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತೇನೆ ಎಂದು ಸುಶೀಲ್ ಕುಮಾರ್ ಕೇಳಿದರು. ಸುಶೀಲ್ ಕುಮಾರ್ ಭೀಮಪ್ಪ ಬೆಳಗಲಿ, ಪಕ್ಷೇತರ ಅಭ್ಯರ್ಥಿ, ಜಮಖಂಡಿ ವಿಧಾನಸಭಾ ಮತಕ್ಷೇತ್ರ. ಈಗಾಗಲೇ ನಾನು ಇಡೀ ಬಿರುಸಿನ ಪ್ರಚಾರ ಇಡೀ ಕ್ಷೇತ್ರ ಎಲ್ಲ ಮಾಡಿದ್ದೀವಿ. ಅದೇ ಪ್ರಕಾರ ಸಿಟ್ಟಿಗೆ ಸಹಿತ ನನಗೆ ಎಂಐಎಂ ಬೆಂಬಲ ಇದೆ, ರೈತ ಸಂಘ ಬೆಂಬಲ ಇದೆ, ಆಮ್ ಆದ್ಮಿ ಬೆಂಬಲ ಇದೆ. ಓಶಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದ ಹೆಚ್ಚಿನ ಒಂದು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಅವ್ರು ಬಂದ ನಂತರ ಮತ್ತೆ ಹೆಚ್ಚಿನ ಒಂದು ಜನಸಂಖ್ಯೆಯ ಬೆಂಬಲ ನನಗೆ ಸಿಕ್ಕಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ಆ ಓಶಿ ಅವ್ರು ಬಂದ ನಂತರ ಜಮಖಂಡಿ ಮತಕ್ಷೇತ್ರದ ಚಿತ್ರೀಕರಣನೇ ಬೇರೆ ಆಗೈತೆ. ಯಾಕೆ ಬೇರೆ ಆಗೈತೆ ಅಂದರೆ ಅವ್ರು ಬಂದು ಹೋದ ನಂತರ ಸುಶೀಲ್ ಕುಮಾರ್ ಬೆಳಗಲಿ ಗೆಲ್ತಾರು ಅನ್ನೋದು ಎಲ್ಲರಿಗೂ ವಿಶ್ವಾಸ ಮೂಡೈತಿ. ಆ ಒಂದು ವಿಚಾರ ಇಟ್ಕೊಂಡು ನಾವು ಗೆಲ್ತೀವಿ ಅನ್ನೋಂಥ ವಿಶ್ವಾಸ ನಮಗೂ ಮೂಡೈತಿ. ವಿದೇಶದಲ್ಲಿರುವ ಕಪ್ಪು ಹಣ ವಾಪಸ್ ತರುತ್ತೇನೆ, ಭ್ರಷ್ಟಾಚಾರ ನಿಲ್ಲಿಸುತ್ತೇನೆ, ಯಾರು ಬಡವರಿದ್ದಾರೆ ಅವರಿಗೆ 15 ಲಕ್ಷ ಹಾಕುತ್ತೇನೆ, ಜನರಿಗೆ ಹೇಳಿದ್ದ ಮಾತನ್ನ ಮೋದಿ ಮರೆತಿದ್ದಾರೆ, ಇಂಥ ವಚನ ಭ್ರಷ್ಟ ಮೋದಿ ಮಾತಿಗೆ ಯಾರು ಕಿವಿಗೊಡಬೇಡಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹೇಳಿದ್ದಾರೆ. ಮೋದಿಯವರು ರಾಜ್ಯಕ್ಕೆ ಎಷ್ಟು ಬಾರಿ ಬಂದರೂ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ, ಅಧಿಕಾರ ದಾಹ ಅವರನ್ನ ಕಾಡುತ್ತದೆ, ಬಿಜೆಪಿ ಅಧಿಕಾರಕ್ಕೆ ಬರುವುದು ಕನಸಿನ ಮಾತು ಎಂದು ಲೇವಡಿ ಮಾಡಿದ್ದಾರೆ.
ಇನ್ನು ಬಿಜೆಪಿಯವರು ಮಾಡುವ ಕೆಲಸವೆಲ್ಲ ಸುಳ್ಳು. 40% ಕಮಿಷನ್ ಸರ್ಕಾರ ಇದು. ರಾಜ್ಯದಲ್ಲಿ ಯಾವುದಾದರೂ ಅಭಿವೃದ್ಧಿ ಕಾಣಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ರಾಜ್ಯ ಬಿಜೆಪಿ ನಾಯಕರಿಂದ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ ಎನ್ನುವುದನ್ನ ಅರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಪ್ರಚಾರಕ್ಕಾಗಿ ಟಿಕಾಣಿ ಹೋಗಿದ್ದಾರೆ. ಇವರಿಗೆ ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ, ಜಾತಿ ಜಾತಿಗೆ ಜಗಳ ಹಚ್ಚುವ ಕೆಲಸ ಮಾಡ್ತಿದ್ದಾರೆ. ಈ ಸಲ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವನ್ನು ಕಿತ್ತು ಹೆಸೆದು ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದು ನಿಶ್ಚಯ ಎಂದು ಹೇಳಿದರು. ಒಂದು ಮನೆಯಲ್ಲಿ 10 ಜನ ಇದ್ರೆ 1 ಕ್ವಿಂಟಲ್ 100 ಕೆಜಿ ಅಕ್ಕಿ ಕೊಡುವಂತ ಜನಪರವಾದಂತಹ ಕಾರ್ಯಕ್ರಮ ಇವತ್ತು ದೇಶದಲ್ಲಿ ಯಾರಾದರೂ ರೂಪಿಸಿದ್ರೆ ಅದು ಕಾಂಗ್ರೆಸ್ ನಮ್ಮ ನಿಮ್ಮೆಲ್ಲರ ಪಕ್ಷ ಅನ್ನೋದನ್ನ ನಾವು ನೀವು ಸಹ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿಗೆ ಧಿಕ್ಕಾರ ಕೂಗಿದ ಗ್ರಾಮಸ್ಥರು. ಪಾವಗಡ ಇದೇ ಮೊದಲ ಬಾರಿಗೆ ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಂತಹ ಚಿತ್ರದುರ್ಗ ಸಂಸದ ಹಾಗೂ ಕೇಂದ್ರ ಸಚಿವರಾದ ಎ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಅಭ್ಯರ್ಥಿ ಕೃಷ್ಣ ನಾಯಕ್ ಪರವಾಗಿ ಪ್ರಚಾರಕ್ಕೆ ಬಂದಾಗ ಅರಸೀಕೆರೆ ಹಾಗೂ ಅಕ್ಕಪಕ್ಕದ ಹಳ್ಳಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಬಿಜೆಪಿ ಪಕ್ಷದ ವಿರುದ್ಧ ಸುಳ್ಳು ಆಶ್ವಾಸನೆಗಳಿಗೆ ಧಿಕ್ಕಾರ ಕೂಗಿ ಕೆಳಗಿಳಿಸಿದ ಘಟನೆ ಶನಿವಾರ ನಡೆದಿದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ದು ಈ ಭಾಗದಲ್ಲಿ 13 ಕೋಟಿ ವೆಚ್ಚದ ಆದರ್ಶ ಶಾಲೆ ನಿರ್ಮಾಣವಾಗಿ ಈಗಾಗಲೇ 4-5 ವರ್ಷ ಕಳೆದಿದೆ. ಪಟ್ಟಣದಿಂದ ಅರಸೀಕೆರೆಯನ್ನ ಬದಲಾವಣೆಗೆ ಸೂಚಿಸಬೇಕಾದಂತಹ ಕೇಂದ್ರ ಹಾಗೂ ಚಿತ್ರದುರ್ಗ ಸಂಸದ ಈ ನಾರಾಯಣ ಸ್ವಾಮಿಯವರೇ ಅದಕ್ಕೆ ತಡೆ ನೀಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಭಾಗದಲ್ಲಿ ಯಾವುದೇ ವಸತಿ ಶಾಲೆ ಇರಬಹುದು, ಕಾಲೇಜುಗಳಲ್ಲಿ ವಿಭಾಗದಲ್ಲಿಲ್ಲ. 13 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ಆದರ್ಶ ಶಾಲೆ ಈಗಾಗಲೇ ನಿರ್ಮಾಣವಾಗಿ ಸುಮಾರು 4-5 ವರ್ಷಗಳು ಕಳೆದಿವೆ. ಆದರೆ ಅದು ಉದ್ಘಾಟನೆಗೊಳ್ಳಬಾರದು ಎಂಬುದಾಗಿ ತಡೆಯಲು ಎ ನಾರಾಯಣ ಸ್ವಾಮಿಯವರೇ ಕಾರಣ ಎಂದು ಆರೋಪಿಸಿದ ಸ್ಥಳೀಯರು ಪ್ರಚಾರವನ್ನ ತಡೆದರು. ಇನ್ನು ಸರ್ಕಾರದಿಂದಲೇ ಸುಮಾರು 13 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾದ ಆದರ್ಶ ಶಾಲೆ ಉದ್ಘಾಟನೆಗೆ ಸರ್ಕಾರದ ಪ್ರತಿನಿಧಿ ತಡೆ ಹಿಡಿದಿರುವುದು ಈ ಭಾಗದ ಜನರಿಗೆ ಸಹಿಸಲಾದಷ್ಟು ಬೇಸರ ತಂದಿದೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ ಬಿಜೆಪಿ ಸರ್ಕಾರದ ನೀತಿಗಳಿಂದಾಗಿ ಜನರು ಜೀವನ ಮಾಡಲು ಸಂಕಷ್ಟ ಎದುರಿಸುವಂತಾಯಿತು ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಡಾ ಜಿ ಪರಮೇಶ್ವರ್ ತಿಳಿಸಿದರು. ಕೊರಟಗೆರೆ ಟೌನ್ 15 ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಆರಂಭವಾದ ಪ್ರಚಾರ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಬಡವರ ಹಸಿವನ್ನು ನೀಗಿಸುವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದು 1.5 ಕೋಟಿ ಜನರಿಗೆ ಅನುಕೂಲ ಕಲ್ಪಿಸಿಕೊಟ್ಟಿತು. ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಾಗ ಇದೇ ಬಿಜೆಪಿ ಪಕ್ಷ ಈ ಯೋಜನೆ ಜನರನ್ನು ಸೋಂಬೇರಿಗಳನ್ನಾಗಿಸುತ್ತೆ ಎಂದು ಟೀಕಿಸಿತ್ತು. ಆದರೆ ಅದೇ ಸರ್ಕಾರ ಬಡ ಜನರಿಗೆ 7 ಕೆಜಿ ಅಕ್ಕಿಯಿಂದ 4 ಕೆಜಿಗೆ ಇಳಿಸಿ ಮೋಸ ಮಾಡಿದೆ. ಕೊರಟಗೆರೆ ಪಟ್ಟಣ ವ್ಯಾಪ್ತಿಯಲ್ಲಿ 16 ಕೋಟಿಗಳ ಅನುದಾನದಲ್ಲಿ ಪ್ರತಿ ರಸ್ತೆಯನ್ನು ಸಿಸಿ ರಸ್ತೆ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಶತಸಿದ್ದ ಎಂದು ತಿಳಿಸಿ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಗೆಲ್ಲಿಸಬೇಕೆಂದು ಕೋರಿದರು. ಕಾರ್ಯಕ್ರಮಗಳನ್ನು ಕೊಟ್ಟು ಯೋಜನೆಗಳನ್ನು ಮಾಡಿ ಇವತ್ತು ಅವರೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ವಿರುದ್ಧವಾಗಿ ಜನವಿರೋಧಿ ಕೆಲಸಗಳನ್ನು ಮಾಡಿದ್ದಾರೆ. ಕಾರಣ ಇಷ್ಟೇ ಸಿಂಪಲ್. ನಮಗೆ ಹೇಳಬೇಕು ಅಂದ್ರೆ ಕಳೆದ 4 ವರ್ಷದಿಂದ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ. ಯಾರು ಬಡವರಿದ್ರು, ಬಡವರಿಗೆ ಜೀವನ ಮಾಡ್ತಕ್ಕಂಥ ಕೂಲಿ ಮಾಡ್ತಕ್ಕಂಥ ಜನ ಇದ್ರು,
ದಿನನಿತ್ಯ ಒಂದು ಹೊತ್ತು ಊಟ ಮಾಡಿಕೊಂಡು ಕೂಲಿ ಮಾಡುವಂತ ಜನ ಇದ್ರು. ಅವರಿಗೆ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಜನರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಆ ಹಸಿವನ್ನ ನೀಗಿಸಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷ ಕೊಡ್ತು. ಸುಮಾರು ಒಂದೂವರೆ ಕೋಟಿ ಜನ ಕರ್ನಾಟಕದಲ್ಲಿ ಬಡವರು ಎರಡೊತ್ತು ಅನ್ನ ಊಟ ಮಾಡುವಂತ ರೀತಿಯಲ್ಲಿ ನಾವು ಮಾಡಿದ್ವಿ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಆ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಟೀಕೆ ಮಾಡಿದ್ರು, ನೀವೆಲ್ಲ ಇವರನ್ನ ಸೋಮಾರಿಗಳನ್ನಾಗಿ ಮಾಡ್ತೀರಿ ಅಂತ ಹೇಳಿ ಟೀಕೆ ಮಾಡಿದ್ರು. ಆದರೆ ಇವತ್ತು ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು 7 ಕೆಜಿ ಅಕ್ಕಿಯನ್ನ ಕೊಡ್ತಾ ಇದ್ದದನ್ನ 4 ಕೆಜಿಗೆ ಇಳಿಸಿದ್ರು. ಅಂದ್ರೆ ಅರ್ಥ ಅವರು ಬಡವರ ಪರವಾಗಿ ಇಲ್ಲ. ಬಡವರ ಪರವಾಗಿ ಇಲ್ಲ ಅಂದ್ರೆ ಅಂತ ಸರ್ಕಾರ ಇರಬೇಕಾ ನಮ್ಗೆ? ಅದಕ್ಕಾಗಿ ಒಂದು ಭಾರತೀಯ ಜನತಾ ಪಾರ್ಟಿಯನ್ನ ರಾಜ್ಯದ ಆಡಳಿತದಿಂದ ಕಿತ್ತು ಒಗಿಬೇಕು ಅಂತೇಳಿ ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದಾರೆ. ನಿಮ್ ಜೊತೆಯಲ್ಲಿ ನಾನು ಇವತ್ತು ಭಾಗಿಯಾಗಿ ನಿಮ್ ಸಂಸಾರವೇ ಒಂದು ಭಾಗಿಯಾಗಿ ಇವತ್ತು ನಾನು ಜೀವನ ಮಾಡ್ತಾ ನಾನು ಇವತ್ತು ಬಿಟ್ಟಲ್ಲಿ ನಾನು ಮಾಡಿರುವಂತ ಹೇಳಕ್ಕಾಗಿಲ್ಲ. ನಾನೇನ್ ತಪ್ಪಾಡಿದೆ ಇವತ್ತು ಬಿಜೆಪಿ ನಾನೇನ್ ತಪ್ಪಾಡಿದೆ ಅಂತ ದೇವಸ್ಥಾನಕ್ಕೆ ಹುಡುಗರಿಗೆ ಪುಸ್ತಕ ಅದೇ ರೀತಿ ಕಾರ್ಯಕ್ರಮ ಕೊಟ್ಟಿರುವಂತ ಇವತ್ತು ನೀರಿಂದ ನೀರು ಕೊಟ್ಟಿರುವಂತ ಅದೇ ರೀತಿ ಕುಮಾರನವರು ಒಂದು ಪಂಚಾಯತಿಗೆ ಟೆಕ್ಸ್ಟ್ ಸ್ಕೂಲ್ ಒಂದು ಪಂಚಾಯತಿ ಒಳ್ಳೆ ಆಸ್ಪತ್ರೆ ಒಂದು ಪಂಚಾಯತಿಗೆ ಇವತ್ತು. ದೊಡ್ಡಬಳ್ಳಾಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಿ ಮುನೇಗೌಡ ಪರ HDK ಪ್ರಚಾರ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ HD ಕುಮಾರಸ್ವಾಮಿ ಅವರು, ಪಂಚರತ್ನ ಕಾರ್ಯಕ್ರಮಗಳ ಬಗ್ಗೆ ಕಾಂಗ್ರೆಸ್ ಜೆಡಿಎಸ್ ಅಧಿಕಾರಕ್ಕೆ ಬರಲ್ಲ ಎಂದು ನಮ್ಮನ್ನ ಲೇವಡಿ ಮಾಡಿದೆ. ಕಾಂಗ್ರೆಸ್ನ ದುರಹಂಕಾರ ಈ ಬಾರಿ ಕೊನೆಗೊಳ್ಳಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ 3 ಬಾರಿ ನಿಂತು ಸೋತರೂ ಬಿ ಮುನೇಗೌಡ ಸಾಕಷ್ಟು ನೊಂದಿದ್ದಾರೆ. ದಯಮಾಡಿ ಈ ಬಾರಿಯಾದರೂ ಗೆಲ್ಲಿಸಿ ಎಂದು ಕೈಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಮತವನ್ನು ಕೊಟ್ಟದಂತ ಒಂದು ಮಹಿಳೆಯ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಒಂದು ಚುನಾವಣೆಯ 2 ರಾಷ್ಟ್ರೀಯ ಪಕ್ಷಗಳ ವಿಷಯಗಳನ್ನ ಯಾವುದನ್ನ ಮುಂದಿಟ್ಟಿದ್ದಾರೆ ಅನ್ನೋದು ಬಹುಶಃ ತಾವೆಲ್ಲ ಗಮನಿಸ್ತಾ ಇದ್ದೇವೆ. ಈ ಒಂದು ಚುನಾವಣೆಯ ಘೋಷಣೆಗಳಾದ ಮೇಲೆ 2 ರಾಷ್ಟ್ರೀಯ ಪಕ್ಷಗಳ ಉತ್ತರ ಭಾರತ ಭಾಗದ ಹಲವಾರು ಪ್ರಮುಖ ನಾಯಕರುಗಳು ಕರ್ನಾಟಕಕ್ಕೆ ಆಯಾ ಪಕ್ಷಗಳ ಪರವಾಗಿ ಮತಯಾಚನೆಯನ್ನು ಮಾಡಲಿಕ್ಕೆ ದೊಡ್ಡ ದೊಡ್ಡ ದಂಡ ಬಂದಿದೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ, ದೇಶದ ಗೃಹ ಸಚಿವರನ್ನು ಒಳಗೊಂಡಂತೆ, ದೇಶದ ರಕ್ಷಣಾ ಸಚಿವರನ್ನು ಒಳಗೊಂಡಂತೆ ಇನ್ನು 85% ಹಣವನ್ನು ಆರೋಪ ಮಾಡ್ಕೊಂಡು ಹೊರಟಿದ್ದಾರೆ. ಇನ್ನು ಕಾಂಗ್ರೆಸ್ನವರು BJPದು 40% ಹೇಳ್ಕೊಂಡು ಹೊರಟಿದ್ದಾರೆ. ಹೋಗಲಿ, ಪರ್ಸೆಂಟೇಜ್ ಅನ್ನ ಯಾಕೆ ನಿಲ್ಲಿಸ್ತೀವಿ? ನಾಡಿನ ಜನತೆಯ ತೆರಿಗೆ ಹಣವನ್ನ ನಾಡಿನ ಜನತೆಯ ಕಷ್ಟಗಳಿಗೆ ಯಾವ ರೀತಿ ಕೆಲಸಕ್ಕೆ ನಾವು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತೇಳಿ ಇಬ್ಬರ ಮೇಲೆ ಕಾಂಗ್ರೆಸ್ನ ನಾಯಕರು BJP ನಾಯಕರಿಗೆ ವಿಶೇಷ ಅರ್ಪಣೆ ಅಂತಾರೆ. ಇನ್ನು BJP ಅವರು ಕಾಂಗ್ರೆಸ್ ನಾಯಕರಿಗೆ ನಮಗೆ ವಿಶ್ವರ್ಪ ಕಟ್ಕೊಂಡೇನು ವಿಷ್ಕನೆಯ ಕಟ್ಕೊಂಡೇನು. ನಮ್ಮೂರು TV, ಇದು ಗ್ರಾಮೀಣ ಜನತೆಯ ಧ್ವನಿ.